ಹಾಯ್ ಹಲೋ ವೀಕ್ಷಕರೇ ಹಾಯ್ ಕರುನಾಡು ಡಿಜಿಟಲ್ ಮಾಧ್ಯಮದ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಕುಮಾರ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಒಂದು ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ ನಮ್ಮ ಸೌಜನ್ಯಪುರ ಹೋರಾಟಗಾರರಾದ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಒಂದು ಸ್ಫೋಟಕ ಮಾಹಿತಿಯನ್ನು ನೀಡಿದ್ದಾರೆ ಉಪ್ಪಿನಂಗಡಿಯ ಪ್ರಶಾಂತ್ ಜೈನ್ ಮರ್ಡರ್ ಯಾಕೆ ಆಯ್ತು ಅನ್ನೋದನ್ನು ಇದರಲ್ಲಿ ಹೇಳಿದ್ದಾರೆ ದಯವಿಟ್ಟು ಈ ವಿಡಿಯೋನ ಎಲ್ಲೂ ಮಿಸ್ ಮಾಡಿದಲ್ಲಿ ನೋಡಿ ಇವತ್ತು ರಾಜ್ಯದಲ್ಲಿ ಪ್ರತಿದಿನ ಒಂದಲ್ಲ ಎರಡು ಹೆಣ್ಣು ಮಕ್ಕಳು ಸುಸೈಡ್ ಮಾಡ್ಕೊತಾ ಇದ್ದಾರೆ ಅಥವಾ ಅವರು ಪೂರ್ತಿಯಾಗಿ ಮಾನಸಿಕವಾಗಿ ಅಸ್ವಸ್ಥರಾಗ್ತಾ ಇದ್ದಾರೆ ಬಡ್ಡಿ ದಂಧೆಯಿಂದ ಅದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಈ ಹೋರಾಟದಲ್ಲಿ ಮತ್ತು ಈ ನಮ್ಮ ನೋಟ ನಮ್ಮ ಅಭಿಯಾನದಲ್ಲಿ ಅವೆಲ್ಲ ವಿಷಯಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ದಯವಿಟ್ಟು ನೋಡಿ ಆ ಚುನಾವಣೆ ಈಗ ನೋಡಿ ಎಲ್ಲೇ ಹೋದ್ರು ಕೂಡ ನಾವು ದುಡ್ಡು ಸಾಕ್ಸಂಗಿಲ್ಲ ಹೌದಾ ನಾನು ಬಹಳ ಒಂದು ಟೆಕ್ನಿಕಲ್ ತಾಂತ್ರಿಕವಾದಂತ ಪ್ರಶ್ನೆಯನ್ನ ನಾ ಚುನಾವಣೆ ನಾನು ಕೇಳ್ತಾ ಇದ್ದೇನೆ ದುಡ್ಡನ್ನ ಸರ್ ನಾವು ಸಾಕ್ಸಂಗಿಲ್ಲ ಇವರು ವಾರ ವಾರ ಬಟ್ ದುಡ್ಡನ್ನ ಕ್ಯಾಶ್ ತಗೊಂಡು ಹೋಗ್ತಾ ಇದಾರಲ್ಲ ಅವ್ರನ್ನ ಬಿಡ್ತಾ ಇದ್ರಿ ನೀವು ಆ ದುಡ್ಡನ್ನ ದುಡ್ಡು ಹಂಚಕ್ಕೆ ಕೊಟ್ಬಿಟ್ರಿ ಅವರು ಹೌದ್ ತಾನೆ ಕ್ಯಾಶ್ ಅನ್ನ ಕಲೆಕ್ಟ್ ಮಾಡ್ಕೊತಾ ಇದಾರೆ ಏನಾದ್ರು ಅವರು ಆನ್ಲೈನ್ ಟ್ರಾನ್ಸಾಕ್ಷನ್ ಇದೆಯಾ ರಾಜಕೀಯ ವ್ಯಕ್ತಿಗಳು ಅವರು ರಾಜಕೀಯ ವ್ಯಕ್ತಿಗಳು ಅಲ್ಲೇ ದುಡ್ಡು ಹಂಚಕ್ಕೆ ಯೂಸ್ ಮಾಡ್ಕೊತಾರಪ್ಪ ಹಾಗಿದ್ರೆ ವಾರದ ಬಡ್ಡಿ ನೀವು ನಿಲ್ಲಿಸ್ತಿರೋ ಇಲ್ಲೋ ವಾರದ ಬಡ್ಡಿ ನಿಲ್ಲಲೇಬೇಕು ಯಾಕಂತ ಹೇಳಿದ್ರೆ ರಾತೋರಾತ್ರಿ ಪಾಪ ಆ ರೋಗಿಗಳನ್ನ ಕಾರಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರು ಕೂಡ ಅವರು ಕಾರ್ ನಿಲ್ಲಿಸಿ ಇದನ್ನೆಲ್ಲ ಚೆಕ್ ಮಾಡ್ತಾ ಇದ್ದಾರೆ ಮತ್ತೆ ನೀವು ಇವ್ರದ್ದು ಸಂಘದವ್ರನ್ನು ಚೆಕ್ ಮಾಡ್ಬೇಕಲ್ಲ ನೀವು ವಾರ ಬಡ್ಡಿ ನೀವು ಕಲೆಕ್ಟ್ ಮಾಡುವಾಗೇನೆ ಇಲ್ಲ ಯಾಕೆ ಕಲೆಕ್ಟ್ ಮಾಡ್ತಾ ಇದ್ರಿ ಚುನಾವಣೆ ಆಯೋಗ ಇದನ್ನ ಗಂಭೀರವಾಗಿ ತಗೋಬೇಕು ಸರ್ ಇದನ್ನ ವಾರ ಬಡ್ಡಿ ದುಡ್ಡಲ್ಲೇ ತಗೋತರ್ತಾನೆ ಅವರು ಎವ್ರಿ ವೀಕ್ ದುಡ್ಡಲ್ಲಿತ್ತು ಆ ದುಡ್ಡು ಅವರು ಇಲೆಕ್ಷನ್ ಬಳಕೆ ಮಾಡಿ ಏನು ಗ್ಯಾರಂಟಿ ಎಲ್ಲಿ ಅಕೌಂಟೆಬಿಲಿಟಿ ಇದೆ ಹೀಗಾಗಿ ಅದನ್ನು ಕೂಡ ನಿಲ್ಲಿಸಬೇಕು ಬಡ್ಡಿ ಬಡ್ಡಿ ದಂಧೆನೂ ನಿಲ್ಲಿಸಬೇಕು ಅದನ್ನ ಮತ್ತೆ ಈಗ ಅದೊಂದು ನೀವೇ ಹೇಳಿದ್ದು ಅದೊಂದು ಮಾತಾ ಇನ್ನೊಂದು ನೋಡಿ ಈಗ ಅಂಬೇಡ್ಕರ್ಗೆ ಈ ದೇಶದ ಕಾನೂನಿನಲ್ಲೇ ಸಂವಿಧಾನ ಶಿಲ್ಪಿ ಅಂತ ಹೇಳಿದೆ ಈಗ ಗಾಂಧೀಜಿ ಗಾಂಧೀಜಿಯವರು ಈ ದೇಶಕ್ಕೆ ಒಂದು ಸ್ವಾತಂತ್ರ್ಯವನ್ನು ತಂದು ಅಂತ ಹೇಳಿ ನಾವು ಎಲ್ಲ ತಿಳ್ಕೊಂಡವ್ರು ಇರುವಂತದ್ದು ಸುಪ್ರೀಂ ಕೋರ್ಟಿಗೆ ಹೋದ್ರೆ ಹೈಕೋರ್ಟ್ಗೆ ಹೋದ್ರೆ ಅಲ್ಲಿ ನಮ್ಮ ನ್ಯಾಯದೇತಗಳ ಜಡ್ಜ್ಗಳ ಹಿಂದ್ಗಡೆ ಇರುವುದೇ ಗಾಂಧೀಜಿ ಅವರ ಫೋಟೋ ಧರ್ಮಸ್ಥಳದಲ್ಲಿ ಮೂರು ಮೂರು ಕಡೆಯಲ್ಲಿ ಒಂದು ಕಡೆಯಲ್ಲಾದ್ರೂ ಒಂದು ಆ ಮೂರ್ತಿಗಳನ್ನು ಅನ್ನು ತೋರಿಸಲಿ ಒಂದಾದ್ರು ಒಂದು ಕಡೆಯಲ್ಲಿ ಹಾಕಿದ್ದಾರೆ ಎಲ್ಲ ಕಿತ್ತು ಬಿಸಾಡಿದ್ದಾರೆ ಗಾಂಧೀಜಿ ಮಹಾತ್ಮ ಗಾಂಧೀಜಿ ಅವರದೇ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಮಹಾತ್ಮ ಗಾಂಧೀಜಿ ಅವರ ಪುತ್ತಲಿಗಳೇ ಇಲ್ಲ ನಾಶ ಮಾಡಿ ಬಿಟ್ಟಿದ್ದಾರೆ ಮೂರು ಮೂರು ಕಡೆಯಲ್ಲಿ ಗಾಂಧಿ ಪಾರ್ಕ್ ಅಂತ ಇತ್ತು ಸದರ್ನ ಒಂದು ಐದು ಆರು ಅಡಿ ಎತ್ತರದ ಮೂರ್ತಿ ಇತ್ತು ಅದನ್ನು ಎಷ್ಟೋ ತಿಂಗಳು ಎನ್ ಎನ್ಕೌಂಟರ್ ಆಫೀಸ್ ಎನ್ಕೌಂಟರ್ ಆಫೀಸ ಎನ್ಕ್ವೈರಿ ಆಫೀಸ್ ನನಗೆ ಎನ್ಕೌಂಟರ್ ಅಂತ ಬರ್ತದೆ ಅವರು ಅಂದ್ರೆ ಅಷ್ಟು ಪಾಪಿಗಳು ಎನ್ಕ್ವೈರಿ ಆಫೀಸ್ ಅಲ್ಲಿ ಮಲಗಿಸಿದ್ರಂತೆ ಬಿಳಿ ಬಟ್ಟೆ ಹಾಕಿ ಈಗ ನೋಡಿದ್ರೆ ಅಲ್ಲಿ ಇಲ್ಲ ಅದು ಮಂಗಮಯ ಆಗಿದೆ ಮೂರು ಕಡೆಯಲ್ಲಿತ್ತು ಧರ್ಮಸ್ಥಳದ ಗ್ರಾಮದ ಒಳಗಡೆ ಮೂರು ಕಡೆಯಲ್ಲಿ ಗಾಂಧೀಜಿ ರಾಷ್ಟ್ರ ಪಿತಾಮಹ ಮಹಾತ್ಮ ಗಾಂಧೀಜಿ ಅವರ ಪುತ್ಥಳಿಗಳು ನಾಶ ಮಾತನಾಡುವ ಗಾಂಧೀಜಿ ಯಾರಾದ್ರೂ ಮಾತಾಡ್ತಾರಂತ ಹೇಳುವಂಥದ್ದು ಬಾಕಿ ಅವರಾದ್ರೆ ಬೆಂಕಿ ಬೆಂಕಿ ಬೀಳ್ತಿತ್ತು ದೇಶದಲ್ಲಿ ಯಾರು ಸ್ವಾಮಿ ಇವರು ಇಷ್ಟು ದೊಡ್ಡ ಜನ ಯಾರು ಇಷ್ಟು ಪ್ರಭಾವಿ ಯಾರು ಆ ಯಾರು ಅಂತ ಆಗ್ಬೇಕಲ್ಲ ನಮಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಹಾಮಸ್ತಕಾಭಿಷೇಕ ಆಯಿತು ಹಿಂದೂ ಹಿಂದೂ ಅಂತ ಹೇಳಿ ನಾವು ಬಾಯಿ ಬಡ್ಕೊಳ್ತೇವಲ್ಲ ರಾಮ ಜನ್ಮ ಭೂಮಿ ರಾಮ ಜನ್ಮ ಭೂಮಿ ರಾಮ ಜನ್ಮ ಭೂಮಿ ಅಂತ ಹೇಳುವ ಪಾಪಿಗಳಿದ್ದಾರಲ್ಲ ಇವರೆಲ್ಲ ಇವ್ರು ಯೋಚನೆ ಮಾಡಬೇಕು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಹಾಮಸ್ತಕಾಭಿಷೇಕ ಆಯಿತು ಧರ್ಮಸ್ಥಳದಲ್ಲಿ ಎಲ್ಲಾ ಗಳಲ್ಲಿ ಇದ್ದಂತ ಮಂಜುನಾಥನ ಫೋಟೋ ಕೊಂಡೋಗಿ ಬಿಸಾಡಿದ್ರು ಮಾತನಾಡುವ ಮಂಜುನಾಥನ ಫೋಟೋ ಮಾತ್ರ ಇದ್ದದ್ದು ಸನಾತನ ಹಿಂದೂ ಧರ್ಮದ ದೇವರು ಮಾತನಾಡುವ ಮಂಜುನಾಥ ಸ್ವಾಮಿ ಅವ್ರದ್ದು ಫೋಟೋ ಎಲ್ಲ ಕೊಂಡೋಗಿ ಒಂದು ರೂಮಲ್ಲಿ ಹಾಕಿ ಬೀಗ ಹಾಕಿ ಬಿಟ್ರು ಯಾಕೆ ಯಾರಿಗೂ ಗೊತ್ತಾಗ್ಬಾರ್ದು ಇದು ಹಿಂದೂಗಳ ದೇವಸ್ಥಾನ ಎಲ್ಲೆಲ್ಲಿಂದ ಬರುವವರು ಅವರು ಹತ್ರ ಪ್ರಶ್ನೆ ಮಾಡೋದು ಜೈನ್ ಧರ್ಮಸ್ಥಳ ಕಿದಾರೆ ಜೈನ್ ಧರ್ಮಸ್ಥಳ ಕಿದಾರೆ ಜೈನ್ ಇದಾರೆ ನಾವು ಜೈನ್ರನ್ನು ಟೀಕೆ ಮಾಡುವಂಥದ್ದಲ್ಲ ನಾವು ಇಷ್ಟ ತನಕ ನಮ್ಮ ಒಂದು ಅಂಗಗಳು ಅಂತ ಹೇಳಿ ನಾವು ಇಷ್ಟ ತನಕ ನಡ್ಕೊಂಡಿದ್ದವರು ಇವತ್ತು ಜಾತಿ ಜಾತಿ ಒಡಿಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅದಕ್ಕೋಸ್ಕರ ಈ ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ ನಾನು ನಾನು ಒಬ್ಬ ಪ್ರಕಾರ ಹಿಂದುವಾದಿ ಆಗಿದ್ರಿಂದ ಈ ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ ಎರಡ್ ಸಾವಿರದ ಹತ್ತೊಂಬತ್ತರ ಮಸ್ತಕಾಭಿಷೇಕದಲ್ಲಿ ಆದಂತಹ ಘಟನೆ ಎಲ್ಲ ಧರ್ಮಸ್ಥಳದಲ್ಲಿದ್ದ ಎಲ್ಲಾ ಲಾರ್ಜ್ಗಳಲ್ಲಿ ಏನು ಮಂಜುನಾಥ ಸ್ವಾಮಿ ಫೋಟೋಗಳಿದ್ದ ಎಲ್ಲಾ ಫೋಟೋವನ್ನು ಒಂದೇ ರೂಮ್ ಅಲ್ಲಿ ಕೊಂಡೋಗಿ ಬೀಸಾಡಿದ್ದಾರೆ ಯಾಕಿಲ್ಲ ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಜೈನ ದೇಶವಾ ಹಿಂದೂ ರಾಷ್ಟ್ರವನ್ನು ಇಡೀ ಜಗತ್ತಲ್ಲಿ ನಾವು ಹಿಂದೂಗಳು ತಿಳ್ಕೊಂಡದ್ದು ಒಂದೇ ಒಂದು ದೇಶ ಇರುವುದು ನೇಪಾಲ್ ಇತ್ತು ಅದರ ಎಂಬತ್ತು ನಾಲ್ಕು ಪರ್ಸೆಂಟ್ ಹಿಂದೂಗಳು ನಾವು ಈ ದೇಶದಲ್ಲಿ ಇದ್ದೇವೆ ಈ ದೇಶದಲ್ಲಿ ನಾವೇ ಬಹುಸಂಖ್ಯಾತರು ನಮ್ಮ ದೇಶ ಇದು ಹಿಂದೂಗಳ ರಾಷ್ಟ್ರ ಅಂತ ಹೇಳ್ಕೊಂಡಿದ್ದವ್ರು ಆದ್ರೆ ಇದೆ ಜನರ ಕಣ್ಣಿಗೆ ಇದು ದೊಡ್ಡ ಪಿತೂರಿ ದೊಡ್ಡ ಷಡ್ಯಂತ್ರ ಇದು ಇವತ್ತು ನಿಲ್ಸ್ಬೇಕು ಇವತ್ತು ಹಿಂದೂ 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 ಅನ್ನುವಂತ ಈ ಪಂಗನಾಮ ಹಾಕುವಂತ ಪಾಪಿಗಳಿದ್ದಾರಲ್ಲ ರಾಮನ ಹೆಸರಲ್ಲಿ ನಿಲ್ಬೇಕು ನಿಲ್ಬೇಕಿದ್ರು ಇದು ನಮ್ಮ ಸನಾತನ ಹಿಂದೂ ಧರ್ಮದ ಆಶೆ ಇರುವಂಥದ್ದು ಇಲ್ಲಾದ್ರೆ ನಿಮ್ಗೆ ಮಂಜುನಾಥನ ಅಣ್ಣಪ್ಪನ ಶಾಪ ನಿಮ್ಗೆ ಹಾಳಾಗಿ ಹೋಗ್ತೀರಿ ನಾನು ಅದನ್ನೇ ಹೇಳುವಂಥದ್ದು ಮುಕ್ಕೋಟಿ ಧರ್ಮ ದೇವತೆಗಳ ದೈವ ದೇವರುಗಳ ಶಾಪ ನಿಮ್ಗೆ ಉಳಿಯುದಿಲ್ಲ ನೀವು ಈ ಮಣ್ಣಲ್ಲಿ ನಾವು ಈ ಮಣ್ಣಿಗೆ ಅಷ್ಟು ಪ್ರಾಧಾನ್ಯತೆ ಕೊಡ್ತೇವೆ ಭಾರತ ಭಾರತಾಂಬೆಗೆ ನಮ್ಮ ಅಂತ ಪ್ರಕಾರ ಹಿಂದುತ್ವ ನಮ್ದು ಇಲ್ಲಿ ಎಲ್ರಿಗೂ ಬದುಕಲಿಕ್ಕೆ ಅವಕಾಶ ಬದುಕಿ ನೀವು ಹೇಗೆ ಸನಾತನ ಹಿಂದೂ ಧರ್ಮದ ಪ್ರತೀಕವಾಗಿ ಬದುಕಿ ಹೀಗೆ ನಟೋರಿಯಸ್ ಆಗಿ ಅತ್ಯಾಚಾರ ಮಾಡಿಕೊಂಡು ಯಾರ್ಯಾರ ಹೆಣ್ಮಕ್ಳನ್ನು ಯಾಕೆ ನಿಮ್ಮ ಜಾತಿಗಳಲ್ಲಿ ಹೆಣ್ಣುಮಕ್ಕಳಿಲ್ವಾ ಧರ್ಮಸ್ಥಳದಲ್ಲಿ ಒಂದಾದರೂ ಜೈನ ಸಮುದಾಯದ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಆಗಿದ್ದು ಒಂದು ಉದಾಹರಣೆ ತೋರಿಸಿ ಒಂದು ದಾಖಲೆ ತೋರಿಸಿ ಸಾಯಿಲು ಇಲ್ಲ ಇಲ್ಲ ಆದ್ರೆ ಸತ್ತವನು ಒಬ್ಬ ಇದ್ದಾನೆ ಅದರಲ್ಲಿ ಕೂಡ ಸೌಜನ್ಯಳ ರೇಪ್ ಅಂಡ್ ಮರ್ಡರ್ ಅಲ್ಲಿ ಒಬ್ಬ ಪ್ರಶಾಂತ್ ಅನ್ನುವಂತ ಒಬ್ಬ ಜೈನ ಹುಡುಗ ಆ ಹುಡುಗಿಯನ್ನು ಕೊಂಡೋಗಿ ಒಂದು ರೂಮಿಗೆ ಕೊಂಡು ನೋಡಿದ್ದಾನೆ ಅವನು ಹೇಳಿದ್ದಾನೆ ನಮ್ಮ ಜೈನ ಧರ್ಮದಲ್ಲಿ ಇಂತ ಪ್ರಕ್ರಿಯೆ ನಡಿಬಾರ್ದು ನಾನು ಹೋಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೇನೆ ಮೂರೇ ದಿವಸದಲ್ಲಿ ಕೊಲೆ ಆಗಿದೆ ಒಂದು ಇದೇ ಉಪ್ಪಿನ ಅಂಗಡಿಯ ಪ್ರಶಾಂತ್ ಅನ್ನುವ ಪ್ರಶಾಂತ್ ಜೈನ್ ಅನ್ನುವಂತ ಒಬ್ಬ ಹುಡುಗ ನಿಡ್ಲೆಯ ರೆಸಾರ್ಟ್ ಅಲ್ಲಿ ನೋಡಿದವನವನು ಕಣ್ಣಾರೆ ನೋಡಿದವನವನು ಕೊಲೆ ಮಾಡಿ ಮೂರೇ ದಿವಸದಲ್ಲಿ ಕೊಲೆ ಮಾಡಿದಾರವನವನು ನಾವು ಇಡೀ ಜೈನ ಸಮುದಾಯವನ್ನು ನಾವು ದೂಷಣೆ ಮಾಡ್ಲಿಕ್ಕೆ ಹೋಗುವುದಿಲ್ಲ ನಾವು ಅಂತ ಹೇಳಿ ಇವತ್ತು ಬದುಕಿದ್ದಾರೆ ನನ್ನ ಮನೆಯಲ್ಲಿ ಕೂಡ ಜ್ವಾಲಾಮಾಲಿನಿಯನ್ನು ಆಚರಣೆ ಮಾಡ್ತೇನೆ ನಾನು ನನ್ನ ಮನೆಯಲ್ಲಿ ಕೂಡ ಜ್ವಾಲಾಮಾಲಿನಿ ಇದೆ ನಾನು ಪೂಜೆ ಮಾಡ್ತೇನೆ ನಿತ್ಯ ಪೂಜೆ ಮಾಡ್ತೇನೆ ನಿತ್ಯ ಪ್ರಾರ್ಥನೆ ಮಾಡ್ತೇನೆ ನಾನು ನಮ್ಮ ದೇವರು ಹೇಳಿ ಪೂಜೆ ಮಾಡ್ತೇನೆ ನಾನು ಪ್ರಾರ್ಥನೆ ಮಾಡ್ತೇನೆ ಚಂದ್ರನಾಥ ನಮ್ಮ ದೇವರು ಹೇಳಿ ನಾನು ಪೂಜೆ ಮಾಡ್ತೇನೆ ನನ್ನ ಮನೆಯಲ್ಲಿದೆ ನಾವು ಜಾತಿಯ ಆಧಾರದಲ್ಲಿ ಸಮಾಜವನ್ನು ಒಡೆಯುವವರಲ್ಲ ನಮ್ಗೆ ನಮ್ಮ ಧರ್ಮದ ಉಳಿವು ಬೇಕು ಅದಕ್ಕೋಸ್ಕರ ಈ ನೋಟ ಅನ್ನುವಂಥದ್ದನ್ನು ಹೇಳೋದು